ಚಂದ್ರು. ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಅರಣ್ಯದಲ್ಲಿ ಆನಂದವನ್ನು ಅನುಭವಿಸಲು ಬಂದಿರುವೆಯ? ಬನ್ನಿ ನಾಗರಾಜ್, ಕಾಡಿಗೆ ಹೋಗಿ ಕಟ್ಟಿ ಕಡಿದುಕೊಂಡು ಬರಲು ಹೊರಟಿದ್ದೆ. ಇವರ ಬಂದ ಕಾರಣ ನಿಲ್ಲಬೇಕಾಯಿತು. ಯಾರಚಂದ್ರು? ಇವರ ಪರಿಚಯ ನಮಗಾಗಲಿಲ್ಲ. ಇವರು ಮಂಜುಳಾ ಅಂತ, ನಮ್ಮೂರ ಶೆಟ್ಟಿಯವರ ಸೋದರಿ. ಸಂತೋಷ, ತುಂಬಾ ಸಂತೋಷ. ನಮಸ್ಕಾರ. ಶೆಟ್ಟರಿಗೆ ಇಂಥ ಸುಂದರಿಯಾದ ಸಹೋದರಿ ಇದ್ದಾಳೆ ಎಂಬುದು ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿವಸ ಪಟ್ಟಣದಲ್ಲಿ ಪದವಿ ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಿದ್ದರು. ಮೊನ್ನೆ ತಾನೇ ಅಭ್ಯಾಸ ಮುಗಿಸಿಕೊಂಡು ಊರಿಗೆ ಬಂದಿದ್ದಾರೆ. ಹಾ, ಇರಲಿ ನಾಗರಾಜ್, ತಾವೇಕೋ ಈ ಇಂದು ಅರಣ್ಯದ ಕಡೆ ಬಂದಿದ್ದೀರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರಾಯಿತು, ಅದಕ್ಕಾಗಿ ಬೇಟೆಯಾಡಲು ಈ ಅನುಪಮ ಅರಣ್ಯಕ್ಕೆ ಬರಬೇಕಾಯಿತು. ಸರಿ ನಾಗರಾಜ್, ಬೇಟೆ ಹಾಡಿ, ನನಗೆ ಹೊತ್ತಾಗುತ್ತದೆ, ನಾನೇನು ಬರಬೇಕು. ನೀವಾದ್ರೂ ತಾನೆ ನನಗೆ ಲಾಭ. ಹಾ ಚಂದ್ರ, ನೀನು ಹೋಗಬಹುದು. ಸರಿ ಮಂಜ, ನಾನು ನಾಳೆ ಸಿಗುತ್ತೇನೆ, ಬರಲೇ? ನಾಳೆ ಮರೆದು ಬರಬೇಕು. ಸ್ವಲ್ಪ ನಿಲ್ಲಿ. ಯಾಕೆ? ಅವನು ಓದೊಡನೆ ನೀವು ಹೊರಟ್ರಲ್ಲ, ನನ್ನ ಜೊತೆ ಮಾತನಾಡಲು ಮನಸ್ಸಿಲ್ಲವೇ? ನಾನು ಬಂದು ಬಹಳ ಹೊತ್ತಾಗಿತ್ತು, ಅದಕ್ಕಾಗಿ ಹೋಗ್ತಾ ಇದ್ದೆ ಅಷ್ಟೇ. ಹೋಗುವಿರಂತೆ ಮಂಜುಳಾ, ಹೋಗುವಂತೆ. ಹೋಗುವುದಕ್ಕೆ ಮೊದಲು ನಿಮ್ಮನ್ನ ಕಂಡು ನನ್ನ ಮನ ಪ್ರಶ್ನೆಯೊಂದನ್ನ ಕೇಳ ಬಯಸುತ್ತಿದೆ. ನೀವು ತಪ್ಪು ತಿಳಿಯದಿದ್ದರೆ. ಹಾಗೇನಿಲ್ಲ, ನಿಸ್ಸಂಕೋಚವಾಗಿ ಕೇಳಿ. ಮುಕ್ತ ಕೋಗಿಲೆ ಎಂಬರಿ ಕಾಗೆಯ ಗೂಡು ಸೇರಿದರೂ ಕೊನೆಯವರಿಗೆ ಅದರಿಂದ ಅಲ್ಲಿಯೇ ಉಳಿಯಲಾದೀತೆ. ಹಾಗಿಲ್ಲ, ಕಾಗೆ ನಿಜಾಂಶ ತಿಳಿದ ತಕ್ಷಣ ಅದನ್ನ ತನ್ನ ಗೂಡಿನಿಂದ ಹೊರಹಾಕುತ್ತೆ. ಅಂತೆಯೇ ಚಂದ್ರನೆಂಬ ಕಾಗೆ ಕೋಗಿಲೆಯಂತೆ ಮುಗ್ಧವಾಗಿರುವ ಈ ನಿಮ್ಮ ಸೀಲವನ್ನ ತನ್ನ ದುಷ್ಟತನದ ಕೊಕ್ಕಿನಿಂದ ಕುಕ್ಕಿ ಹೊರ ಹಾಕುವಷ್ಟರಲ್ಲಿ ನೀವು ಅಲ್ಲಿಂದ ಹೊರಹಾರುವುದು ಹಾಗೇನಿಲ್ಲ. ನನ್ನ ಚಂದ್ರ ಕಾಗೆ ಅಂತ ಅವನ ಅಲ್ಲ ಅಲ್ಲ, ಅವನು ಕೋಗಿಲೆಯಾಗಿ ಪ್ರೇಮದ ಗೀತೆಯನ್ನು ಹಾಡಿದ್ದು, ನಾನು ಕೂಡ ಕೋಗಿಲೆಯಾಗಿ ಅವನ ಹೃದಯದ ಗೂಡು ಸೇರಿದ್ದು. ಮಂಜುಳಾ, 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 ಎಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡ ನಿನಗೆ. ಚಂದ್ರು ಹೊರ ನೋಡ್ಲಿಕ್ಕೆ ಕೋಗಿಲೆಯಾಗಿ ಕಾಣಬಹುದು, ಆದರೆ ಅವನ ಕೆಟ್ಟ ಗುಣ ಕಾಗೆ ಸ್ವಲ್ಪಷ್ಟೇ ವಿಕಾರ. ನಾನು ನನ್ನ ಕಣ್ಣಾರೆ ಅವನ ಕೆಟ್ಟ ಕೃತ್ಯಗಳನ್ನು ಎಷ್ಟು ಸಾರಿ ನೋಡಿದ್ದೇನೆ ಅಂತೀನಿ. ನೀವೇನು ಹೇಳಿದ್ರೆ ನನ್ನ ಬದಲ ನೋಡಿ, ನನ್ನ ಚಂದ್ರು ಬರೀ ಹಾಲಿಗಷ್ಟೇ ಪವಿತ್ರ. ಬೆಳ್ಳಗಿರುವ ಜನೆಲ್ಲ ಹಾಲೆಂದು ನಂಬಿದರೆ ಬೆಳಗಾಗುವುದರೊಳಗೆ ಈ ನಿಮ್ಮ ಸೌಂದರ್ಯದ ಸಿರಿ ಸೂರೆ ಆಯ್ದಿತ್ತು. ಬಂಗಾರದಲ್ಲಿ ಕಸ, ಬಡವನಲ್ಲಿ ಮೋಸ ಉಂಟೆ? ಮೋಸ ವಂಚನೆ ಎಂಬುದು ಶ್ರೀಮಂತರ ಗುತ್ತಿಗೆ ಏನಲ್ಲ. ಏನು ಇದ್ದದನ್ನೇಳಿ ಸಕಾಲದಲ್ಲಿ ಹೇಳ್ತೇವೆ, ಬೇಕಾದರೆ ಸಾಕ್ಷಿಗಳನ್ನ ಕೂಡ ಒದಗಿಸುವೆ. ನನ್ನ ಚಂದ್ರ ಅಂತವನ್ನೆಲ್ಲ, ಆ ಚಂದ್ರನಷ್ಟೇ ನಿರ್ಮಲ. ಓ, ನಿರ್ಮಲ ಚಂದ್ರನಲ್ಲೂ ಸಹ ಕಪ್ಪು ಕಲಗಳುಂಟೆಂಬುದನ್ನು ಅರಿಯಲಾರಿಯ ಮಂಜುಳ. ನೀವು ನಂಬದಿದ್ದರೆ ನನಗಾವ ನಷ್ಟವೂ ಇಲ್ಲ, ನಂಬಿದರೆ ನನಗಾವ ಲಾಭವೂ ಇಲ್ಲ. ಏನೋ ಮುಗ್ಧ ವಿದ್ಯಾವಂತೆಯೊಬ್ಬಳು ಮೋಸೋದ್ಬಾರ್ದಂತೇಳಿ ತಿಳಿಯೇ. ಇದ್ರ ಮೇಲೆ ನಿಮ್ ಇಷ್ಟ ನಾಗರಾಜ್, ನನ್ ಲಗ ತಲೆ ಬಿಸಿ ಆಗ್ತದೆ. ನನ್ ಮನೆಗೆ ಹೋಗ್ತಾ ಇದೀನಿ, ನೀವು ಬರ್ತೀರಾ? ಬರಲಾಗುವುದಿಲ್ಲ. ಇನ್ನು ನಾ ಭೇಟಿಯಾಡುವುದೇ ಮುಗುದಿಲ್ಲ. ಯಾವ ಭೇಟಿಯು ನಿಮ್ಗೆ ಸಿಗ್ಲಿಲ್ವೇನು? ಸಿಗುವುದರಲ್ಲಿತ್ತು, ಅಕಸ್ಮಾತ್ ಕೈ ತಪ್ಪು ಹೋಯಿತು. ಇಂದು ಇಲ್ಲಿ ಏ ಸುಂದರವಾದ ಜಿಂಕೆಯನ್ನ ಕಂಡೆ. ಆ ಜಿಂಕೆಯನ್ನ ಕಂಡು ಕೋವಿಯನ್ನ ಎತ್ತಿಕೊಂಡು ಗುಂಡನ್ನಿಟ್ಟು ಗುರಿ ಆರಿಸುವಷ್ಟರಲ್ಲಿ ಚುರುಕನೊಬ್ಬನ ಮುರುಕು ಬಾಣಕ್ಕೆ ತುತ್ತಾಗಿ ಹೋಯಿತು. ಇರಲಿ, ಅವನಿಂದ ಉಪಚರಿಸಿ ಹಾಕಿದ್ದೇನೆ. ಅದು ಬದುಕಿದರೆ ಅದರ ಜೊತೆ ಚೆಲ್ಲಾಟ, ಸತ್ತರೆ ಅದರ ದೇಹದ ಮಾರಾಟ. ನೀವು ಅದನ್ನ ಉಪಚರಿಸಿ, ನಾನು ನಿಮ್ಗೆ ಬರ್ತೀನಿ. Thank you.
ರೂಪಚರಿಸಬೇಕು. ನನ್ನ ನುಡಿಗಳಿಗೆ ಹೆಣ್ಣು ಜಿಂಕೆ ಯಾವ ಕ್ಷಣದಲ್ಲಿ ಓ ಚಂದ್ರುವಿನ ಪರಿಶುದ್ಧವಾದ ಪ್ರೇಮವನ್ನು ಸಂದೇಹಿಸಿತು? ಆಗಲೇ ಆಗಲೇ ನನ್ನ ಮರಳ ನುಡಿಯಿಂದ ಉಪಚಾರ ಪಟ್ಟಂತೆ. ಇಷ್ಟನ್ನು ತುಳಿಯದ ಶೆಟ್ಟರ ಸಹೋದರಿ ನಿಜವಾಗಿಯೂ ಸೌಂದರ್ಯದ ಸರಿ. ಇವಳನ್ನು ಕಂಡೊಡನೆ ನನ್ನೆದೆಯ ಕಾಮದ ಮಿಡಿನಾಗರ ಎಡೆಯಟ್ಟಿ ತಲೆ ಆಡುತ್ತಲಿದೆ. ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರಾವತಿ ಅರಗಿಣಿಯ ರಾಜ ರಂಬೆ ಊರ್ವಶಿ ಮೇಲಕೆರೆ ಬಂದು ನೃತ್ಯ ಮಾಡುವಾಗ ಇನ್ನು ಈ ಮತಿ ಇಲ್ಲದ ಎಂದು ನನ್ನ ಕೋವಿಯ ಗುರಿಗೆ ಸಿಲುಕಲಾರಳೆ. ಈ ನಾಗರಾಜನ ಗುರಿ ಎಂದಿಗೂ ತಪ್ಪದು. ನನ್ನ ಗುರಿಗೆ ಸಿಕ್ಕಲಿರುವ ಈ ಹೆಣ್ಣು ಜಿಂಕೆ ತನ್ನ ಪುಕ್ಕವನ್ನು ಕಳೆದುಕೊಂಡು ನನ್ನ ತೋಳ ತೆಕ್ಕೆಯಲ್ಲಿ ಸಿಕ್ಕಲೇಬೇಕು. ನಾಗ ಬಂದ ನಾಗ ನಾಗ ಸಾಲ್ಗುಂದಿ ನಾಗ ಇಲ್ಲಿಗೆ ಬಂದ ದಾರಿ ತಪ್ಪಿ ಬಂದ ನಾಗ ನನ್ನೆದೆಯ ಕಾಮದ ಮಿಡಿ ನಾಗ ಸ್ವಲ್ಪ ತಾಳಿಕ ಸ್ವಲ್ಪ ಕಾಳಿತು. ಆ ಅಂದವಾದ ಕೆಂಗುಲಾಬಿಗೆ ಮುತ್ತ ನೀಡುವ ಮನ್ಮಥ ಮದನ ನಾನೇ. ಅವಳ ಮಂಜಿನ ಹನಿಗಳು ನನ್ನ ಮೇಲೆ ಬೀಳುವ ಸ್ವಾತಿ ಮುತ್ತಿನ ಮಳೆಯ ಹನಿಯಂತೆ. ಆ ಅಂದವಾದ ರಮಣೀಯ ಚೆಲುವಿನ